ಎಲ್ಲರಿಗೂ ನಮಸ್ಕಾರ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ಇಡೀ ಜಗತ್ತೇ ಕರೋನಾ ಎಂಬ ಮಹಾಮಾರಿ ಪಿಡುಗಿನಿಂದ ತತ್ತರಿಸಿ ಹೋಗಿದೆ. ಇಂತಹ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ನಮ್ಮನ್ನು ನಾವು ವೈರಸ್ನಿಂದ ಕಾಪಾಡಿಕೊಳ್ಳಲು ಹರಸಾಹಸ ಪಡಬೇಕಾಗಿದೆ. ಮನೆಯಲ್ಲಿಯೇ ಇದ್ದು ನಮ್ಮೆಲ್ಲರ ಜೀವವನ್ನು ರಕ್ಷಿಸಿಕೊಳ್ಳಬೇಕಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಡ್ಡಿಯಾಗದಂತೆ ನೋಡಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ. ಪ್ರೀತಿಯ ಪೋಷಕರೇ, ನಮ್ಮ ಎಬಿವಿಕೆ ಸಮೂಹ ಶಿಕ್ಷಣ ಸಂಸ್ಥೆಗಳ ಗುರಿ ಒಂದೇ, ಮಕ್ಕಳ ಸರ್ವತೋಮುಖ ಬೆಳವಣಿಗೆ. ಅದೇ ನಮ್ಮ ಗುರಿ. ನಾವು ನಮ್ಮ ಗುರಿಯನ್ನು ಅಂದಿನಿಂದ ಇಂದಿನವರೆಗೂ ಮರೆತಿಲ್ಲ. ಆದ್ದರಿಂದಲೇ ಇಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲೂ ನಾವು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಚಿಂತನೆ ನಡೆಸುತ್ತಾ ಅವರ ಕಲಿಕೆಯನ್ನು ಎಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ನಿಲ್ಲಿಸಲಿಲ್ಲ. ಇಂತಹ ಕಷ್ಟದ ಪರಿಸ್ಥಿತಿಯಲ್ಲಿ ಮಕ್ಕಳಿಗೆ ಶಿಕ್ಷಣ ಒದಗಿಸುವುದು ಅಷ್ಟು ಸುಲಭದ ಕೆಲಸ ಅಲ್ಲ ಎಂದು ನಮ್ಮೆಲ್ಲರಿಗೂ ಗೊತ್ತಿದೆ. ಆದರೂ ನಾವು ಇದನ್ನು ಒಂದು ಸಾಹಸವೆಂದು ತಿಳಿದು ಕಾರ್ಯನಿರ್ವಹಿಸುತ್ತಿದ್ದೇವೆ. ಕರೋನಾ ಎಂಬ ಪಿಡುಗಿನ ಭಯದಿಂದ ಇಡೀ ರಾಜ್ಯದ ಶಾಲೆಗಳು ಶಿಕ್ಷಣ ನೀಡುವುದನ್ನು ನಿಲ್ಲಿಸಿ ಶಾಲೆಗಳನ್ನು ಮುಚ್ಚಿದವು. ಕಲಿಕೆ ಎನ್ನುವುದು ಒಂದು ನಿರಂತರ ಪ್ರಕ್ರಿಯೆ. ಮಕ್ಕಳ ಬೆಳವಣಿಗೆಯ ಹಂತದಲ್ಲಿ ವಿದ್ಯಾಭ್ಯಾಸ ಪ್ರಮುಖ ಪಾತ್ರ ವಹಿಸುತ್ತದೆ. ಮಕ್ಕಳನ್ನು ನಾವು ಕಲಿಕೆಯ ಕಡೆಗೆ ಕೊಂಡೊಯ್ಯದಿದ್ದರೆ ಅದು ಮಕ್ಕಳ ಮನಸ್ಸನ್ನು ಬೇರೆ ಅನಾವಶ್ಯಕ ವಿಷಯಗಳ ಕಡೆಗೆ ಮರಳಿಸುತ್ತದೆ. ಉದಾಹರಣೆ, ಮಕ್ಕಳು ಆಟದ ಕಡೆ ಹೆಚ್ಚಿನ ಒಲವನ್ನು ತೋರಿಸುತ್ತಾ ವಿದ್ಯಾಭ್ಯಾಸವನ್ನು ಕಡೆಗಣಿಸುತ್ತಾರೆ. ಅಷ್ಟೇ ಅಲ್ಲದೆ ಅವರ ಗಮನ ಕೆಟ್ಟ ವಿಚಾರಗಳ ಕಡೆಗೆ ಸೆಳೆಯುತ್ತದೆ. ಅಂದ್ರೆ ಮೊಬೈಲ್ನಲ್ಲಿ ಗೇಮ್ ಆಡುವುದು, ಇಂಟರ್ನೆಟ್ ದುರ್ಬಳಕೆ, ಅಶಿಸ್ತಿನ ನಡವಳಿಕೆ, ತಂದೆ ತಾಯಿಯ ಮಾತು ಕೇಳದಿರುವುದು, ಈ ಎಲ್ಲ ನಡವಳಿಕೆಗಳಿಗೆ ಕಾರಣ ಅವರ ಕಲಿಕೆಯ ಪ್ರಕ್ರಿಯೆ ನಿಂತಿರುವುದು. ಇದು ಮಕ್ಕಳನ್ನು ಕೆಟ್ಟದಾರಿಗೆ ತಳ್ಳುವ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಅಷ್ಟೇ ಅಲ್ಲದೆ ಮತ್ತೆ ಅವರನ್ನು ಕಲಿಕೆಯ ಕಡೆ ಕೊಂಡೊಯ್ಯಲು ನಾವು ಹರಸಾಹಸ ಪಡಬೇಕಾಗುತ್ತದೆ. ಆದರೆ ನಮ್ಮ ಎಬಿವಿಕೆ ಸಮೂಹ ಶಿಕ್ಷಣ ಸಂಸ್ಥೆಗಳು ಈ ಎಲ್ಲ ನಕಾರಾತ್ಮಕ ವಿಷಯಗಳಿಗೆ ಎಡೆ ಹಾಕಲು ಮಕ್ಕಳನ್ನು ಬಿಡಲಿಲ್ಲ. ನಾವು ನಮ್ಮ ಮಕ್ಕಳ ಕಲಿಕೆಯ ಪ್ರಕ್ರಿಯೆಯನ್ನು ನಿಲ್ಲಿಸಲೇ ಇಲ್ಲ. ನಾವು ನಿರಂತರವಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಇಂತಹ ಕಷ್ಟದ ಪರಿಸ್ಥಿತಿಯಲ್ಲಿಯೂ ಮುಂದುವರಿಸುತ್ತಿದ್ದೇವೆ. ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಆದರೂ ನಮ್ಮ ಸಂಸ್ಥೆ ಈ ಕಾರ್ಯವನ್ನು ಯಶಸ್ವಿಯಾಗಿ ನಿಭಾಯಿಸುತ್ತಿದೆ ಎನ್ನುವುದೇ ನಮ್ಮ ಹೆಮ್ಮೆ. ಮೊದಲಿಗೆ ಇಡೀ ದೇಶವೇ ಲಾಕ್ಡೌನ್ ಆದಾಗ ನಾವು ಮಕ್ಕಳ ವಿದ್ಯಾಭ್ಯಾಸದ ಪ್ರಕ್ರಿಯೆಯನ್ನು ನಿಲ್ಲಿಸಲಿಲ್ಲ. ಅವರಿಗೆ ಶಿಕ್ಷಣ ಒದಗಿಸುವ ಉಪಾಯವನ್ನು ಆಲೋಚಿಸಿ ವಾಟ್ಸಾಪ್ ತರಗತಿಗಳನ್ನು ಪ್ರಾರಂಭಿಸಿದೆವು. ಅದಕ್ಕಾಗಿ ಎಲ್ಲ ಶಿಕ್ಷಕರಿಗೆ ಅಗತ್ಯವಾದ ಲ್ಯಾಪ್ಟಾಪ್ ಮತ್ತು ಸೂಕ್ತ ತರಬೇತಿಯನ್ನು ನೀಡಿದ್ದೆವು. ಈ ತರಗತಿಗಳಿಗೆ ಸಂಬಂಧಿಸಿದ ಹಾಗೆ ಮಕ್ಕಳ ಪೋಷಕರ ಗೊಂದಲಗಳನ್ನು ನಾವು ದೂರವಾಣಿ ಮೂಲಕ ನೇರವಾಗಿ ಬಗೆಹರಿಸಿದ್ದೇವೆ. ಮಕ್ಕಳಿಗೆ ಪಠ್ಯ ಪುಸ್ತಕಗಳನ್ನು ಸರಿಯಾದ ಸಮಯಕ್ಕೆ ವಿತರಣೆ ಮಾಡಿದ್ದೇವೆ. ಹೀಗೆ ಮಕ್ಕಳಿಗೆ ಸೂಕ್ತ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಪ್ರತಿಯೊಂದು ತರಗತಿಗೂ ಪ್ರತ್ಯೇಕ ವಾಟ್ಸಾಪ್ ಗ್ರೂಪ್ಗಳನ್ನು ಸೃಷ್ಟಿಸಿ ತರಗತಿ ವಿಷಯಗಳ ವೇಳಾಪಟ್ಟಿಯನ್ನು ಸಿದ್ಧಪಡಿಸಿ ವೇಳಾಪಟ್ಟಿಗೆ ಅನುಗುಣವಾಗಿ ಆಯಾ ತರಗತಿಗಳಲ್ಲಿ ವಿಷಯ ಶಿಕ್ಷಕರುಗಳು ಧ್ವನಿ ಮುದ್ರಿತ ಪಾಠಗಳು, ವಿಡಿಯೋ ಪಾಠಗಳನ್ನು ಕಳಿಸಿ ಮಕ್ಕಳು ಕಲಿಕೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡಿದ್ದರು. ಮಕ್ಕಳ ಕಲಿಕೆಯನ್ನು ನಿರಂತರವಾಗಿ ಮೌಲ್ಯಮಾಪನ ಮಾಡಲು ಅವರಿಗೆ ಮನೆಗೆಲಸಗಳನ್ನು ನೀಡುತ್ತಿದ್ದರು. ಮಕ್ಕಳಿಗೆ ತರಗತಿಗಳಲ್ಲಿ ಆಸಕ್ತಿ ಕುತೂಹಲ ಮೂಡಿಸಲು ಅತ್ಯಾಕರ್ಷಕ ಪಾಠದ ವಿಡಿಯೋಗಳನ್ನು ಸಹ ಕಳಿಸುತ್ತಿದ್ದರು. ಅಷ್ಟೇ ಅಲ್ಲದೆ ಮಕ್ಕಳಿಗೆ ಆನ್ಲೈನ್ ಪರೀಕ್ಷೆಯ ಅರಿವು ಮೂಡಿಸಲು ನಾವು ಅವರಿಗೆ ಆನ್ಲೈನ್ ಪರೀಕ್ಷೆಗಳನ್ನು ನಡೆಸಿದವು. ಪರೀಕ್ಷೆಯಲ್ಲಿ ಭಾಗವಹಿಸಲು ಮಕ್ಕಳಿಗೆ ಸೂಕ್ತವಾದ ಮಾರ್ಗದರ್ಶನ ನೀಡಿ ಮಕ್ಕಳು ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಪರೀಕ್ಷೆಯಲ್ಲಿ ತೊಡಗುವಂತೆ ಮಾಡಿದೆವು. ಈ ನಮ್ಮ ಯೋಜನೆ ಮಕ್ಕಳನ್ನು ತಟಸ್ಥರಾಗಿಸದೆ ಕಲಿಕೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡಿತು ಎಂಬುದರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ. ಇಲ್ಲಿ ನಮ್ಮ ಶಿಕ್ಷಕರ ಹಾಗೂ ಪೋಷಕರ ಸಹಕಾರವನ್ನು ಅಭಿನಂದಿಸಲೇಬೇಕು. ನಂತರ ಶಾಲೆಯ ಪುನರ್ ಪ್ರಾರಂಭವು ಸದ್ಯಕ್ಕೆ ಸಾಧ್ಯವಿಲ್ಲ ಎಂಬ ವಿಷಯವನ್ನು ಮನಗಂಡು ಮನೆಗಳಲ್ಲಿಯೇ ಮಕ್ಕಳಿಗೆ ಅತ್ಯುತ್ತಮ ವಿದ್ಯಾಭ್ಯಾಸವನ್ನು ನೀಡಲು ಯೋಚಿಸಿ ಆನ್ಲೈನ್ ತರಗತಿಗಳನ್ನು ಪ್ರಾರಂಭಿಸಲು ನಿರ್ಧರಿಸಿದೆವು. ಅದು ನಮಗೆ ಅಷ್ಟು ಸುಲಭದ ಕೆಲಸವಾಗಿರಲಿಲ್ಲ. ಸದಾ ನೇರವಾಗಿ ತರಗತಿಗಳಲ್ಲಿ ಬೋಧಿಸುತ್ತಿದ್ದ ಶಿಕ್ಷಕರಿಗೆ ಆನ್ಲೈನ್ ಬೋಧನೆ ಮಾಡಲು ಅವರಿಗೆ ಸೂಕ್ತವಾದ ಎಲ್ಲ ರೀತಿಯ ತರಬೇತಿಯನ್ನು ನಮ್ಮ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ನೀಡಲಾಯಿತು. ನುರಿತ ತಾಂತ್ರಿಕ ಸಿಬ್ಬಂದಿಯಿಂದ ಸುಮಾರು 1 ತಿಂಗಳ ಕಾಲ ಶಿಕ್ಷಕರಿಗೆ ಆನ್ಲೈನ್ ತರಗತಿಗಳಿಗೆ ಬೇಕಾದ ಉತ್ತಮ ತಾಂತ್ರಿಕ ತರಬೇತಿಯನ್ನು ಕೊಡಿಸಲಾಯಿತು. ನಮ್ಮ ಶಿಕ್ಷಕರನ್ನು ಉತ್ತಮ ಸಂಪನ್ಮೂಲ ವ್ಯಕ್ತಿಗಳಾಗಿ ಮಾಡಿದೆವು. ಅನಂತರ ಆನ್ಲೈನ್ ತರಗತಿಗಳನ್ನು ಪ್ರಾರಂಭಿಸಿದೆವು. ಈಗ ಆನ್ಲೈನ್ ತರಗತಿಗಳು ಯಶಸ್ವಿಯಾಗಿ ನಡೆಯುತ್ತಿವೆ.
ಮಕ್ಕಳು ತರಗತಿಗಳಲ್ಲಿ ತೊಡಗಿಸಿಕೊಂಡಿರುವುದರಿಂದ ಅವರ ಮನಸ್ಸು ಮೆದುಳು ಸದಾ ಸಕ್ರಿಯವಾಗಿ ಕೆಲಸ ಮಾಡುತ್ತಿದೆ. ಈ ಎಲ್ಲ ನಮ್ಮ ಪ್ರಯತ್ನಗಳ ಗುರಿ ಉದ್ದೇಶ ಒಂದೇ, ಮಕ್ಕಳ ಮೆದುಳನ್ನು ಸಕ್ರಿಯಗೊಳಿಸಿ ಅವರ ಕಲಿಕೆಯ ಪ್ರಕ್ರಿಯೆಯನ್ನು ಮುಂದುವರಿಸುವುದು, ಅವರ ಮನಸ್ಸನ್ನು ನಕಾರಾತ್ಮಕ ವಿಚಾರಗಳ ಕಡೆಗೆ ವಾಲುವುದನ್ನು ನಿಲ್ಲಿಸಿ ವಿದ್ಯಾಭ್ಯಾಸದ ಮೂಲಕ ಸಕಾರಾತ್ಮಕ ವಿಚಾರಗಳ ಕಡೆಗೆ ಸೆಳೆಯುವುದು. ಇಂತಹ ಕ್ಲಿಷ್ಟ ಪರಿಸ್ಥಿತಿಯಲ್ಲೂ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಅವಶ್ಯಕವಾದ ಎಲ್ಲ ಸಂಪನ್ಮೂಲಗಳನ್ನ ಒದಗಿಸುವಲ್ಲಿ ಯಶಸ್ವಿಯಾಗಿದ್ದೇವೆ. ಶಿಕ್ಷಣ ಎಂಬುದು ಪ್ರತಿ ವಿದ್ಯಾರ್ಥಿಯ ಹಕ್ಕು. ಯಾವುದೇ ಕಾರಣಕ್ಕೂ ಮಕ್ಕಳಲ್ಲಿ ಕಲಿಕೆ ನಿಲ್ಲಬಾರದು. ಅನೇಕ ಕಾರಣಗಳಿಂದ ರಾಜ್ಯದ ವಿವಿಧೆಡೆ ಮಕ್ಕಳ ಕಲಿಕೆ ನಿಂತು ಹೋಗಿದೆ. ಅದಕ್ಕೆ ಕಾರಣಗಳು ಹಲವಾರು. ಅವರಿಗೆ ಸೂಕ್ತ ಕಲಿಕಾ ಸಾಮಗ್ರಿಗಳ ಲಭ್ಯತೆ ಇಲ್ಲದಿರುವುದು, ಅವರ ಆರ್ಥಿಕ ಪರಿಸ್ಥಿತಿ, ಹೀಗೆ ಹಲವಾರು ಸಮಸ್ಯೆಗಳಿಂದ ಮಕ್ಕಳ ಕಲಿಕೆ ನಿಂತು ಹೋಗಿದೆ. ಆದರೆ ನಮ್ಮ ಎಬಿವಿಕೆ ಸಮೂಹ ಶಿಕ್ಷಣ ಸಂಸ್ಥೆಗಳು ಈ ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೆ ವಿದ್ಯೆ ತಲುಪುವಂತೆ ಮಾಡಲು ಒಂದು ಯೋಜನೆಯನ್ನ ರೂಪಿಸಿ ನಿರಂತರವಾಗಿ ಶ್ರಮಿಸಿ ಅದನ್ನು ಕಾರ್ಯರೂಪಕ್ಕೆ ತಂದಿದೆ. ಈ ಯೋಜನೆಯ ಅಡಿಯಲ್ಲಿ ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಕಲಿಕೆಗೆ ಬೇಕಾಗುವ ಎಲ್ಲ ಸಂಪನ್ಮೂಲಗಳನ್ನು ಸುಲಭ ವಿಧಾನದಲ್ಲಿ ಪಡೆದುಕೊಳ್ಳಬಹುದಾಗಿದೆ. ಆ ಅದ್ಭುತ ಯೋಜನೆಯೇ www.abvkgroup.com ವೆಬ್ಸೈಟ್. ಈ www.abvkgroup.com ವೆಬ್ಸೈಟ್ನಲ್ಲಿ 1-10 ತರಗತಿಯವರೆಗೆ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದ ಹಾಗೆ, ಅಂದರೆ ಕನ್ನಡ, ಇಂಗ್ಲಿಷ್, ಹಿಂದಿ, ಗಣಿತ, ಸಮಾಜ, ವಿಜ್ಞಾನ, ಹೀಗೆ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದ ಹಾಗೆ ಸಮಗ್ರ ಕಲಿಕಾ ಸಂಪನ್ಮೂಲಗಳನ್ನು ಒದಗಿಸಲಾಗಿದೆ. ಉದಾಹರಣೆ, 6 ತರಗತಿಯ ವಿಷಯ ಕನ್ನಡಕ್ಕೆ ಸಂಬಂಧಿಸಿದ ಹಾಗೆ ಪ್ರತಿಯೊಂದು ಪಾಠದ ಸಮಗ್ರ ಕಲಿಕೆಗೆ ಬೇಕಾಗುವ ಈ ಕೆಳಗಿನ ಅಂಶಗಳನ್ನು ಒದಗಿಸಲಾಗಿದೆ. ಸೂಕ್ತ ಬೋಧನಾ ಸಂಪನ್ಮೂಲಗಳನ್ನು, ಆಕರ್ಷಕ ಸ್ಲೈಡ್ಸ್ಗಳನ್ನು ಬಳಸಿ ಸಂಪೂರ್ಣ ಪಾಠದ ವಿವರಣಾ ವಿಡಿಯೋ, ಆಯಾ ಪಾಠದ ಪಠ್ಯ ಪುಸ್ತಕದ ಪುಟಗಳು, ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳು, ಪಾಠದ ಅಭ್ಯಾಸ ಪತ್ರಿಕೆ, ಪಾಠದ ಅಭ್ಯಾಸ ಪತ್ರಿಕೆಯ ಉತ್ತರಗಳು, ಘಟಕ ಪರೀಕ್ಷೆ. ಹೀಗೆ ಒಬ್ಬ ವಿದ್ಯಾರ್ಥಿ ಒಂದು ಪಾಠವನ್ನು ಅಭ್ಯಾಸ ಮಾಡಲು ಬೇಕಾಗುವ ಎಲ್ಲ ಸಂಪನ್ಮೂಲಗಳನ್ನು ನಮ್ಮ ಈ www.abvkgroup.com ವೆಬ್ಸೈಟ್ನಲ್ಲಿ ಒದಗಿಸಲಾಗಿದೆ. ಈ www.abvkgroup.com ವೆಬ್ಸೈಟ್ನಲ್ಲಿ ಮಕ್ಕಳಿಗೆ ನೆರವಾಗುವ ಎಲ್ಲ ಸಂಪನ್ಮೂಲಗಳನ್ನು ಒದಗಿಸುವಲ್ಲಿ ಸಾಕಷ್ಟು ಜನರ ಕಠಿಣ ಪರಿಶ್ರಮವಿದೆ. ಈಗ ನಮ್ಮೆಲ್ಲರ ಈ ಕಠಿಣ ಪರಿಶ್ರಮದ ಫಲವೇ ನಮ್ಮ www.abvkgroup.com ವೆಬ್ಸೈಟ್. ಪ್ರೀತಿಯ ಪೋಷಕರೇ, ಒಂದು ಶಿಕ್ಷಣ ಸಂಸ್ಥೆಯಾಗಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಮ್ಮ ಕೈಲಾಗುವ ಗರಿಷ್ಠ ಮಟ್ಟದ ಸಹಕಾರವನ್ನ ಒದಗಿಸಿದ್ದೇವೆ. ಪೋಷಕರಾಗಿ ನಮ್ಮ ಮಕ್ಕಳ ಭವಿಷ್ಯವನ್ನು ಉತ್ತಮವಾಗಿ ರೂಪಿಸಲು ನಮ್ಮೊಂದಿಗೆ ಕೈಜೋಡಿಸಿ ನಮ್ಮ ಮಕ್ಕಳ ಉತ್ತಮ ಭವಿಷ್ಯ ರೂಪಿಸುವಲ್ಲಿ ಸಹಕರಿಸಿ. ಮಕ್ಕಳು ಮೊಬೈಲ್ನಲ್ಲಿ ಹಲವಾರು ಕೆಟ್ಟ ಆಪ್ಗಳಲ್ಲಿ ಭಾಗಿಯಾಗಿ ಜೀವನವನ್ನು ಹಾಳು ಮಾಡಿಕೊಳ್ಳುವುದಕ್ಕಿಂತ ನಮ್ಮ www.abvkgroup.com ವೆಬ್ಸೈಟ್ಗೆ ಸೇರಿ ಲಾಗಿನ್ ಆಗಿ ವಿದ್ಯಾಭ್ಯಾಸವನ್ನು ಮುಂದುವರಿಸಲು ನೀವು ಮಕ್ಕಳಿಗೆ ಸೂಕ್ತ ಮಾರ್ಗದರ್ಶನ ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ನಮ್ಮ ಈ www.abvkgroup.com ವೆಬ್ಸೈಟ್ ಅನ್ನು ರಾಜ್ಯದ ಎಲ್ಲ ವಿದ್ಯಾರ್ಥಿಗಳು ಬಳಸಿಕೊಂಡು ತಮ್ಮ ಕಲಿಕೆಯಲ್ಲಿ ಪ್ರಗತಿಯನ್ನು ಸಾಧಿಸಲಿ ಎಂಬುದೇ ನಮ್ಮ ಆಶಯ. ಅದೇ ನಮ್ಮ ಕಠಿಣ ಪರಿಶ್ರಮಕ್ಕೆ ಸಿಗುವಂತಹ ಪುರಸ್ಕಾರ ಎಂದು ಭಾವಿಸುತ್ತೇವೆ. ಪ್ರೀತಿಯ ಪೋಷಕರೇ, ಇಂದಿನವರೆಗೂ ನಮ್ಮ ಎಲ್ಲ ಯೋಜನೆಗಳ ಅಭಿವೃದ್ಧಿಯಲ್ಲಿ ನಿಮ್ಮ ಸಹಕಾರವನ್ನು ನಾವು ಸದಾ ಸ್ಮರಿಸುತ್ತೇವೆ. ಇಂತಹ ಕ್ಲಿಷ್ಟ ಪರಿಸ್ಥಿತಿಯಲ್ಲೂ ನೀವು ನಮ್ಮ ಸಂಸ್ಥೆಯ ಬೆನ್ನೆಲುಬಾಗಿ ನಿಂತುಕೊಳ್ಳುತ್ತೀರಾ, ನೀವು ನಮ್ಮ ಎಲ್ಲ ಯೋಜನೆಗಳಿಗೆ ನಿಮ್ಮ ಸಹಕಾರವನ್ನು ನೀಡುತ್ತೀರಾ ಎಂದು ಭಾವಿಸುತ್ತೇವೆ. ಪ್ರೀತಿಯ ಪೋಷಕರೇ, ನೀವು ನಿಮ್ಮ ಅಕ್ಕಪಕ್ಕದವರ, ಸ್ನೇಹಿತರ ಅಥವಾ ಅವರ ಅಭಿಪ್ರಾಯಕ್ಕಾಗಿ ನೀವು ಕಾಯಬೇಡಿ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಈಗಲೇ ನೀವು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿಗೆ ನೆರವಾಗುವ ಹಾಗೆ ಅವರ ದಾಖಲಾತಿ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಿ. ನಿಮ್ಮ ಮಕ್ಕಳ ದಾಖಲಾತಿಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಅಥವಾ ಯಾರೋ ಬೇರೆಯವ್ರಿಗೋಸ್ಕರ ನೀವು ಕಾಯಬೇಕಾಗಿಲ್ಲ. ನಮ್ಮೆಲ್ಲರಿಗೂ ನಮ್ಮ ಮಕ್ಕಳ ಭವಿಷ್ಯನೇ ಬಹಳ ಮುಖ್ಯ. ನಾವೆಲ್ಲರೂ ದುಡಿಯುತ್ತಿರುವುದು, ಶ್ರಮಿಸುತ್ತಿರುವುದು ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ. ಅಂತಹ ಉಜ್ವಲ ಭವಿಷ್ಯವನ್ನು ತಲುಪುವ ಹಾದಿಯಲ್ಲಿ ನಾವು ಅವರನ್ನು ಅಲ್ಲಿಯೇ ನಿಲ್ಲಿಸುವುದು ಬೇಡ. ನಮಗೆ ಹಲವಾರು ಕಷ್ಟಗಳಿರಬಹುದು, ಆದರೂ ನಾವು ಜೀವನವನ್ನು ಸಾಗಿಸಲೇಬೇಕು. ಹಾಗೇನೆ ನಾವು ನಮ್ಮ ಒಂದು ಮಕ್ಕಳ ವಿದ್ಯಾಭ್ಯಾಸವನ್ನು ನಿಲ್ಲಿಸದೆ ಅವರ ಪ್ರಗತಿಗೆ ನೆರವಾಗುವ ದಾಖಲಾತಿಯನ್ನು ನೋಂದಾಯಿಸಿ. ಈಗಾಗಲೇ ಸರ್ಕಾರ ಸಹ ಶಾಲೆಗಳಲ್ಲಿ ದಾಖಲಾತಿಗಳನ್ನು ನೋಂದಾಯಿಸಿಕೊಳ್ಳಲು ಸುತ್ತೋಲೆಯನ್ನ ಹೊರಡಿಸಿದೆ. ನಾವು ಸದಾ ನಿಮ್ಮ ಸಹಕಾರಕ್ಕೆ ಆಭಾರಿಯಾಗಿರುತ್ತೇವೆ. ಪ್ರೀತಿಯ ಪೋಷಕರೇ, ಮರೆಯಬೇಡಿ, ಇನ್ನೊಬ್ಬರ ಮಾತಿಗೆ ಕಿವಿ ಕೊಡಬೇಡಿ. ನಮ್ಮ ಮಕ್ಕಳ ಭವಿಷ್ಯ ನಮ್ಮ ಕೈಯಲ್ಲಿ.
ನಿಮ್ಮ ಮಕ್ಕಳ ದಾಖಲಾತಿಗಾಗಿ ನೀವೆಲ್ಲರೂ ಮುಂದೆ ಬನ್ನಿ, ಮಕ್ಕಳ ದಾಖಲಾತಿಗಳನ್ನು ನೋಂದಾಯಿಸಿ ಹಾಗೂ ಈ ಎಲ್ಲ ಸೌಲಭ್ಯಗಳು ನಿಮ್ಮ ಮಕ್ಕಳಿಗೆ ದೊರಕುವಂತೆ ಮಾಡಿ ಅವರ ಉಜ್ವಲ ಭವಿಷ್ಯವನ್ನು ರೂಪಿಸುವಲ್ಲಿ ನಮಗೆ ಸಹಕರಿಸಿ. ಧನ್ಯವಾದಗಳು.